ನಿಮ್ಮ ಜೆಡಿಎಸ್ ನಡೆ ಬಗ್ಗೆ ಕಾಂಗ್ರೆಸ್ ನಾಯಕರ ವ್ಯಂಗ್ಯ, ಅಫ್ಕೋರ್ಸ್ ಒಂದು ಮಾತನ್ನ ಇಲ್ಲಿ ಗಮನವಿಟ್ಟು ನೀವು ಕೇಳಬೇಕು. ಯಾಕೆಂತಂದ್ರೆ ನಿನ್ನೆ ಜೆಡಿಎಸ್ ಕಚೇರಿಯಲ್ಲಿ ದೇವೇಗೌಡರು ಪ್ರತಿಯೊಬ್ಬ ಶಾಸಕರ ಅಹವಾಲು ಅಂದ್ರೆ ಅಭಿಪ್ರಾಯಗಳನ್ನ ಪಡ್ಕೊಂಡಿದ್ರು. ಆ ಸಂದರ್ಭದಲ್ಲಿ ಯಾವ ಪಕ್ಷದ ಯಾವ ಸಂಘಟನೆ ಅಥವಾ ಯಾವ ಮೈತ್ರಿಕೂಟದ ಜೊತೆ ಸೇರುವ ಬಗ್ಗೆ ಯಾವುದೇ ಸುಳಿವನ್ನು ಕೊಟ್ಟಿರಲಿಲ್ಲ. ಆದರೆ ಇವತ್ತೊಂದು ಮಾತನ್ನು ಹೇಳಿದರು, ಪಕ್ಷದ ಹಿತದೃಷ್ಟಿಯಿಂದ ಕೆಲವು ನಿರ್ಧಾರಗಳನ್ನು ಕೈಗೊಳ್ತಾರೆ. ಅಂದರೆ ಇವತ್ತು ಜಂಟಿ ಪತ್ರಿಕಾಗೋಷ್ಠಿ ಅಥವಾ ಬಿಜೆಪಿ ಜೊತೆಗಿನ ಒಂದು ಇಂಡೈರೆಕ್ಟ್ ಸೇರ್ಪಡೆ ಏನಿದೆ ಅದಕ್ಕೆ ಸಹಮತ ಇದೆ ಅಂತಾಯಿತು. ಇದನ್ನು ಇದೀಗ ಕಾಂಗ್ರೆಸ್ ವ್ಯಂಗ್ಯವಾಡಿದೆ. ಜೆಡಿಎಸ್ ನಡೆ ಬಗ್ಗೆ ಕಾಂಗ್ರೆಸ್ ನಾಯಕರ ವ್ಯಂಗ್ಯ, ಜೆಡಿಎಸ್ ಕೋಮುವಾದ ಸಿದ್ಧಾಂತಕ್ಕೆ ಬದಲಾಗುತ್ತಿರುವುದು ಕಾಣ್ತಾ ಇದೆ, ಥೇಟ್ ನಾಗವಲ್ಲಿಯ ಥರ ಬದಲಾಗ್ತಾ ಇದೆ ಅಂತ ಟ್ವೀಟ್. ನಾಗವಲ್ಲಿ ಆಪ್ತಮಿತ್ರ ಸಿನಿಮಾದಲ್ಲಿ ಕಂಡುಬರುವಂಥ ಒಂದು ಪಾತ್ರ, ಆಕೆ ಗಂಗಾಗಿದ್ದವಳು ನಾಗವಲ್ಲಿಯಾಗಿ ಬದಲಾಗ್ತಾಳೆ ನೋಡ ನೋಡ್ತಾ ಇದ್ದ ಹಾಗೇನೆ. ಅದನ್ನು ಬೇರೆ ಬೇರೆ ಕಾರಣಕ್ಕೆ ಟ್ರೋಲ್ ಮಾಡ್ತಾರೆ. ಈಗ ಅದನ್ನು ಜೆ ಡಿ ಎಸ್ಗೆ ವ್ಯಾಖ್ಯಾನಿಸಿ, ಅಂದರೆ ಜೆ ಡಿ ಎಸ್ ಜಾತ್ಯತೀತ ಸಿದ್ಧಾಂತವಿರುವಂಥ ಜೆ ಡಿ ಎಸ್ ಕೋಮುವಾದಕ್ಕೆ ಬದಲಾಗ್ತಾ ಇದೆ ಅಂತೇಳಿ, ಜೆ ಡಿ ಎಸ್ ಕೋಮುವಾದವನ್ನು ಅಳವಡಿಸಿಕೊಳ್ಳುತ್ತದೆಯೇ ಅಥವಾ ಬಿ ಜೆ ಪಿ ಜಾತ್ಯತೀತೆಯನ್ನು ಅಳವಡಿಸಿಕೊಳ್ಳುತ್ತದೆಯೇ, ಎರಡೂ ಪಕ್ಷಗಳಿಗೂ ಟಾಂಗ್ ಕೊಟ್ಟಿದೆ. ಬೆಳವಣಿಗೆಯನ್ನು ನೋಡ್ತಾ ಇದ್ದರೆ ಜೆ ಡಿ ಎಸ್ ಕೋಮುವಾದ ಸಿದ್ಧಾಂತಕ್ಕೆ ಬದಲಾಗುತ್ತಿರುವುದು ಕಾಣಿಸ್ತಾ ಇದೆ. ನಾಗವಲ್ಲಿಯ ರೀತಿಯಲ್ಲಿ ಬದಲಾಗ್ತಾ ಇದೆ, ಹೊಸ ರಾಜಕೀಯ ಸಮ್ಮಿಶ್ರಣವೊಂದು ತಯಾರಾಗ್ತಾ ಇದೆ. ಜೆ ಡಿ ಎಸ್ ಕೋಮುವಾದವನ್ನು ಅಳವಡಿಸಿಕೊಳ್ಳುತ್ತಿದೆಯೇ ಅಥವಾ ಬಿ ಜೆ ಪಿ ಜಾತ್ಯತೀತತೆಯನ್ನು ಅಳವಡಿಸಿಕೊಳ್ಳುತ್ತಿದೆಯೇ ಅಂಥೇಳಿ ಒಂದು ಪ್ರಶ್ನೆಯನ್ನು ಮಾಡಿದ್ದಾರೆ. ನಾಗವಲ್ಲಿ ಥರ ಎಲ್ರಿಗೂ ಗೊತ್ತಿರುತ್ತೆ, ಸಾಧಾರಣವಾಗಿ ತುಂಬ ಟ್ರೋಲ್ ಆಗ್ತಾ ಇರುತ್ತೆ. ಸಾಧಾರಣವಾಗಿದ್ದ ಒಂದು ಹೆಣ್ಮಗಳು, ಅದರಲ್ಲಿ ಗಂಗಾ ಅಂತಿದ್ದ ಹೆಣ್ಮಗಳು, ಅವಳು ನಾಗವಲ್ಲಿಯಾಗಿ ಬದಲಾಗ್ತಾಳೆ, ಒಂದು ಆತ್ಮ ಅವಳ ಜೊತೆ ಬಂದು ಸೇರ್ಕೊಳ್ಳುತ್ತೆ ಅಂತ ಅದನ್ನು ವ್ಯಂಗ್ಯವಾಗಿ ಜೆ ಡಿ ಎಸ್ಗೆ ಹೋಲಿಕೆ ಮಾಡಿ ಕಾಂಗ್ರೆಸ್ ಟ್ವೀಟ್ ಮಾಡಿದೆ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.